ನೋಡಿ, ಸಂಜೆ 6 ಗಂಟೆ ಚಿಕ್ಕಮ್ಮನ ಮನೆಗೆ ಬಂದು, ಚಿಕ್ಕಮ್ಮನ ಮನೇಲಿ ಎಷ್ಟು ಚೆನ್ನಾಗಿದೆ ಗಿಡ ಅಂದರೆ, ನಾನು ಲಾಸ್ಟ್ ಟೈಮ್ 6 ತಿಂಗಳು ಹಿಂದೆ ಬಂದಿದ್ದೆ, ಆವಾಗಂತೂ ಸಣ್ಣ ಸಣ್ಣದಿತ್ತು ಗಿಡಗಳು, ಇವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ನೋಡಿ ಬಾವಿ ಪಾಪ, ನೀರಿಲ್ವಂತೆ ಒಳಗೋಗಿದೆ. ಬೇಸಿಗೆ ಅಲ್ವಾ, ಈ ಮರದಲ್ಲಿ ಒಂದು ಮಾವಿನಕಾಯಿ ಆಗುತ್ತೆ ಆಗುತ್ತೆ, ನಾಳೆ ತೆಗೆಯೋಣ ಅಂದಿದ್ದಾರೆ ಚಿಕ್ಕಮ್ಮ. ಇವತ್ತೆಲ್ಲ ಕಿತ್ಕೊಂಡು ಹೋದ್ರಂತೆ, 1,000 ಮಾವಿನಕಾಯಿ ಕಿತ್ತರಂತೆ ಈ ಮರದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ, ನಮ್ಮಣ್ಣ ಅಲ್ಲಿ ಕೂತಿದ್ದಾನೆ ನೋಡಿ. ಎಷ್ಟು ಗಿಡಗಳು ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪನಿಗೆ, ಗಿಡದ್ದು ಕ್ರೇಜು ಹುಚ್ಚು, ನಾವು ಹುಚ್ಚಂತೀವಿ ನೋಡಿ. ಇಲ್ಲಿ ನೋಡಿ ದಪ್ಪ ಮೆಣಸಿನಕಾಯಿನೇ ನೋಡಿ, ಚಿಕ್ಕ ಚಿಕ್ಕದಾಗಿ ಕೆಂಪರ್ವೆ, ಬದನೆಕಾಯಿ. ಅಯ್ಯಪ್ಪ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಪೇರು, ನಾ ಚೇಪೆಕಾಯಿ ಅಂತೀವಲ್ಲ ನೋಡಿ, ಅದು ಬಸಳೆ, ತೊಂಡೆಕಾಯಿ ಅನಿಸುತ್ತೆ, ತೊಂಡೆಕಾಯಿ ತುಂಬ ಆ ಕಡೆ ಎಲ್ಲ ತುಂಬ ಗಿಡಗಳು ಹಾಕಿದ್ದಾರೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ನೋಡಿ, ಚಿಕ್ಕಮ್ಮನ ತೋರಿಸ್ತೀನಿ. ನನಗಂತೂ ಅಷ್ಟು ಖುಷಿ ಆಗ್ತಿದೆ ನನಗೆ ನೋಡಿ. ಬೆಂಡೆಕಾಯಿ, ಬೆಂಡೆಕಾಯಿ ನೋಡಿ, ಇದು ಬೀಜಕ್ಕೆ ಬಿಟ್ಟಿರೋದು. ಅವರು ಇಲ್ಲಿ ಸೈಟ್ ಮಾಡ್ತಿದ್ದಾರಂತೆ, ಒಂದು ಸೆನ್ಸ್ ಅಂದರೆ ಎಷ್ಟು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, 10 ಸೆನ್ಸ್ ಇಲ್ಲಿ ತೊಗೊಳ್ಬೇಕು, ಯಾಕಂದರೆ ಕಾಂಪೌಂಡ್ ಹಾಕಿ ಮನೆ ಕಟ್ಟೋದಕ್ಕೆ. ನವಿಲು ಕೂಗ್ತಾ ಇದೆ, ನವಿಲು ಎಲ್ಲೋ ಕೂಗ್ತಾ ಇದೆ ನವಿಲು ನೋಡಿ. 1 ಸೆನ್ಸ್ಗೆ 4 ಲಕ್ಷ ಅಂತೆ ಈ ಏರಿಯಾದಲ್ಲಿ. ಮಣಿಪಾಲಿಂದ 1 ಕಿಲೋಮೀಟ್ರ್ ಇರೋದು, ನಾವು ತೋರಿಸ್ತೀನಿ ನೋಡಿ. ಕೆಂಪರ್ವೆ ನೋಡಿ, ಇದಿಷ್ಟು ನಮ್ಮ ತಾಯಿ ತಂಗಿ ಮನೆ, ತುಂಬ ಚೆನ್ನಾಗಿದೆ ಮನೆ. ಈಗ ಬಂದ್ವು ಅಷ್ಟೆ ನೋಡಿ. ಇನ್ನು ಆ ಕಡೆ ಎಲ್ಲ ತುಂಬ ಗಿಡಗಳಿದೆ, ತೋರಿಸ್ತೀವಿ ನನಗಂತೂ ನಿಜವಾಗ್ಲೂ. ನನಗಂತೂ ನಿಜವಾಗ್ಲೂ ಈ ಥರ ಗಿಡ ಮರಗಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಏನು ಮಾಡೋದು, ನಮ್ಗೆ ಅದೃಷ್ಟ ಇಲ್ಲ. ತೋರಿಸ್ತೀನಿ ಖುಷಿಗೆ, ನನಗೆ ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ. ಈ ಮರದಲ್ಲಿ ನಮ್ಮ ಚಿಕ್ಕಮ್ಮಂದೇ ಮರ ಇತ್ತು, ಚಿಕ್ಕಮ್ಮವ್ರದ್ದು. ತುಂಬ ಮಾವಿನಕಾಯಿ ಆಗುತ್ತೆ ಆಯಿತಾ. ಇವತ್ತು 1,000 ಕಿತ್ತಿದ್ದಾರಂತೆ, ನಾಳೆ ಕೀಳೋಣ ಅಂತ ಹೇಳಿದ್ದಾರೆ. ಇದು ಸೈಟ್ ಮಾಡ್ತಿದ್ದಾರೆ ಇಲ್ಲಿ. ಇದು 10 ಸೆನ್ಸ್ಗೆ, 1 ಸೆನ್ಸ್ಗೆ 5 ಲಕ್ಷ ರೂಪಾಯಿ ಅಂತೆ. ಈ ಏರಿಯಾದಲ್ಲೇ 50 ಲಕ್ಷ ಆಗುತ್ತೆ ನೋಡಿ, 10 ಸೆನ್ಸ್ಗೆ. ಹಾಂ, ಇದು ಎಲ್ಲ ನಮ್ಮ ಚಿಕ್ಕಮ್ಮನ ಮನೆ, ನಾನು ಈಗ ತೋರಿಸಿದ್ನಲ್ಲ ನೋಡಿ. ಆ ಕಡೆ ಇಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಮಣಿಪಾಲ ಕಾಣಿಸ್ತಿತ್ತು. ಈ ಮರದ್ದು ಹಿಂದ್ಗಡೆನೆ ಮಣಿಪಾಲ ಆಸ್ಪತ್ರೆ, ಕಸ್ತೂರ್ಬಾ ಹಾಸ್ಪಿಟ್ಲ್ ಅಂತಾರಲ್ಲ ಅದು. ಮೊದಲು ನಾವು ಇಲ್ಲಿಂದಲೇ ನಡ್ಕೊಂಡು ಹೋಗ್ತಾ ಇದ್ವು. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇದು ನಮ್ಮ ಚಿಕ್ಕಪ್ಪರ ತಮ್ಮನ ಮನೆ ಇದು, ಅದು ನಮ್ಮ ಒಬ್ಬರದ ಮನೆ ನೋಡಿ. ಇದು ನಮ್ಮ ಚಿಕ್ಕಮ್ಮರೇ ಹಾಕಿರೋದೆಲ್ಲ, ಪ್ರತಿಯೊಂದು ಗಿಡನೂ ನೋಡಿ, ಪೈನಾಪಲ್ ಕೂಡ ಹಾಕಿದ್ದಾರೆ. ಈ ತೊಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಹಣ್ಣಾಗಿಲ್ಲ, ಏನೂ ಇಲ್ಲ ನೋಡಿ. ಊರಿಂದು ತೊಂಡೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ 6 ಗಂಟೆ ಚಿಕ್ಕಮ್ಮನ ಮನೇಲಿದ್ದು, ಮಳೆ ಬರ್ತಿದೆ, ಸಣ್ಣ ಹನಿ ಹನಿ ಮಳೆ ಬರ್ತಿದೆ. ನಿಮಗೆ ತೋರಿಸಿ, ನನಗೆ ಇವರು ಫ್ಯಾನ್ ಇಲ್ಲದೆ ಮಲಗಲ್ಲ, ನನಗೆ ಫ್ಯಾನ್ ಗಾಳಿ ಆಗಲ್ಲ. ಮೊಕ್ಕ ಎಲ್ಲ ನೋಡಿ ಹೇಗೆ ಉತ್ಕೊಂಡಿದೆ, ತುಂಬ ಚೆನ್ನಾಗಿತ್ತು ಮಳೆ ಬರ್ತಿತ್ತಲ್ಲ.
ಸಣ್ಣದಾಗಿ ಮಳೆ ಹನಿ ಇಡ್ತಾ ಇದೆ ನೋಡಿ, ಸಣ್ಣದಾಗಿ ಮಳೆ ಬರ್ತಾ ಇದೆ. ಗಿಡಗಳು ವಾತಾವರಣ ತೋರಿಸೋಣ ಅಂದ್ಕೊಂಡೆ ನೋಡಿ. ಅಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಹಳ್ಳಿ ವಾತಾವರಣ, ಹಳ್ಳಿ ಅಂದರೆ ಇದು ಸಿಟಿನೇ, ಆದರೆ ಈಗ ಸ್ವಲ್ಪ ಒಳಗಡೆ ಇದೆಯಲ್ಲ ಇದು, ಹಾಗಾಗಿ ಹಳ್ಳಿ. ನಮಗೆ ಬೆಂಗಳೂರಲ್ಲಿ ಎಲ್ಲಿ ಸಿಗಬೇಕು ಈ ಥರ ವಾತಾವರಣ ನೋಡಿ. ನಮ್ಮ ಸೋನು ನೋಡಿ, ಇಲ್ಲಿ ಸೋನು ನೋಡಿ ಎಲ್ಲ ಕಡೆನೂ ಓಡಾಡ್ತಿದ್ದಾನೆ. ಕೆಂಪು ಅರವೆ ಹಾಕಿದ್ದಾರೆ. ಇದು ನೋಡಿ ಕಲರ್ ನೋಡಿ, ಬದನೆಕಾಯಿ ಹೂವಿನ ಕಲರ್ ತುಂಬ ಹಾಕಿದ್ದಾರೆ ಬದನೆಕಾಯಿ. ಈ ಬದನೆಕಾಯಿ ಎಲ್ಲ ಅವ್ರು ಹೇಳಿದ್ದು, ನಮ್ಮ ಚಿಕ್ಕಮ್ಮ ರಾತ್ರಿ ಮಳೆ ಬರ್ತಿದೆ, ನಾನು ಸೈಡಿಗೆ ನಿಂತ್ಕೊಳ್ತೀನಿ. ಬದನೆಕಾಯಿ ಅವ್ರ ತಂದಿಗೆ ಬೀಜ ಹಾಕಿರೋದಲ್ವಂತೆ ಇದು. ಈ ಹಸುಗಳ್ದು ಸಗಣಿ ತಂದು ಗೊಬ್ಬರ ಥರ ಹಾಕ್ತಾರೆ, ಹಾಕ್ದಾಗ ಆ ಸಗಣಿಲಿ ಇರೋ ಬೀಜಗಳಿಂದ ಬಂದಿರೋದಂತೆ ನೋಡಿ ಬದನೆಕಾಯಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬದನೆಕಾಯಿ ಗಿಡ ನೋಡಿ. ನಮ್ಮ ಸೋನು ಖುಷಿ ಅಂದರೆ ಖುಷಿ ನಮ್ಮ ಸೋನುಗೆ. ಬೆಂಗಳೂರಲ್ಲಿ ಹಿಂಗೆಲ್ಲ ಓಡಾಡೋಕ್ಕಾಗಲ್ಲ, ಇವತ್ತು ತುಂಬ ಖುಷಿ ನೋಡಿ. ಇದು ಕೆಂಪು ಅರವೆ ಎಲ್ಲ ಥರ ಗಿಡನೂ ಹಾಕಿದ್ದಾರೆ. ಮಳೆ ನೋಡಿ ಬರ್ತಾ ಇದೆ. ತುಳಸಿ ಗಿಡ ನಮ್ಮ ಕಡೆ ಇಷ್ಟು ಬರೋದೇ ಇಲ್ಲ, ಇದು ಆಲ್ಮೋಸ್ಟ್ ನನ್ನಷ್ಟು ಎತ್ತರ ಇದೆ. ಇದು ಬೆಳಗ್ಗೆ ಹೊತ್ತು ಈ ಹೂವಿನ ಗಿಡಗಳು ನೋಡ್ತಾ ಇದ್ರೇ ಎಷ್ಟೋ ಮನಸ್ಸು ಖುಷಿಯಾಗತ್ತೆ. ಇದು ಈ ಕಡೆ ಮಲ್ಲಿಗೆ ಹೂವು, ಇದು ಏಳು ಸುತ್ತಿನ ಮಲ್ಲಿಗೆ ಹೂವು. ಅರಳಿರೋದು ಕಿತ್ತಿದ್ದಾರೆ ಚಿಕ್ಕಮ್ಮ ನೋಡಿ. ಇದು ಏಳು ಸುತ್ತಿನ ಮಲ್ಲಿಗೆ ಹೂವು. ಇದು ಏಳು ಸುತ್ತಿನ ಮಲ್ಲಿಗೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇಲ್ಲಿ ಇಲ್ಲಿ ಮಲ್ಲಿಗೆ ಹೂ ಚಿಕ್ಕಮ್ಮ ನೋಡಿ, ಆಗಲೇ ಆರೂವರೆಗೆ ಸ್ನಾನ ಆಗಿ ನೀರು ಸೇದಿ ನೋಡಿ. ಈ ಕಡೆನೂ ಈ ಕಡೆಯಿಂದನೂ ಬರ್ಬೋದು ಅಡುಗೆ ಮನೆಯಿಂದ. ಇದೊಂದು ಬಚ್ಚಲು ಮನೆ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕಡೆ ಪೈನಾಪಲ್ ಎಲ್ಲ ಬೆಳೆದಿದ್ದಾರೆ, ಪೈನಾಪಲ್ ಗಿಡ ಹಾಕಿದ್ದಾರೆ. ಅದು ಗೆಣಸು, ಅದು ಒಳಗಡೆ ಇರುತ್ತೆ ಗೆಣಸು. ಇದು ಕುಂಬಳಕಾಯಿ, ಕುಂಬಳಕಾಯಿ ಆಗಿದೆ. ಆ ಕುಂಬಳಕಾಯಿ ಅಲ್ಲ, ಸೌತೆಕಾಯಿ ಅಂತ. ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ನೋಡಿ. ಇಲ್ಲಿ ಮಂಗಳೂರು ಸೌತೆಕಾಯಿ ಇಲ್ಲಿ ನೋಡಿ. ಒಳಗೆಲ್ಲ ಇರುತ್ತೆ ಪೈನಾಪಲ್ ನೋಡಿ. ಇದು ಹಾಗಲಕಾಯಿ. ನಮ್ಮ ಚಿಕ್ಕಪ್ಪನಿಗೆ
ತುಂಬ ಇಷ್ಟ ಗಿಡಗಳಂದರೆ. ಮೊನ್ನೆ ನಾನು ಬಾಳೆ ಎಲೆ 10 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ. ಇಲ್ಲಿ ನೋಡಿ ಒಂದೇ ಲಗ ನೋಡಿ, ಅಪ್ಪ ದೇವ್ರೆ, ಹೋಗೋಗೋದು ಸ್ವಲ್ಪ ಕಿತ್ಕೊಂಡು ಹೋಗ್ಬೇಕು. ನೋಡಿ ಹೇಗಿದೆ ನೋಡಿ, ಇದು ದೊಡ್ಡ ಪತ್ರೆ ಒಂದೆಲ್ಗ ನೋಡಿ. ವಾವ್, ಒಳ್ಳೆ ತೋಟ ಇದ್ದಾಗಿದೆ. ತುಂಬ ಇಷ್ಟ ನನಗೆ ನಿಜವಾಗ್ಲೂ. ಎಷ್ಟಿಷ್ಟ ಆಗುತ್ತೆ ಗೊತ್ತಾ, ಇವರು ಇಲ್ಲಿ ಯಾರಾದರೂ ಬಂದು ಕೇಳ್ತಾರಲ್ಲ ಅವ್ರಿಗೆ ಕೊಡ್ತಾರೆ ನೋಡಿ. ಹರವೆ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದಾರೆ, ಅದು ಮೆಣಸು, ಇದು ತೊಂಡೆಕಾಯಿ. ಇಲ್ಲಿ ನವಿಲ್ ಕಾಟ ಜಾಸ್ತಿ. ನಿನ್ನೆ ನಮಗಿದೇ ತೊಂಡೆಕಾಯಿನೇ ಕಿತ್ತಿ ಅವರು ಪಲ್ಯ ಮಾಡಿಕೊಟ್ಟಿತ್ತು ನೋಡಿ. ತೊಂಡೆಕಾಯಿ ನೋಡಿ, ಅಲ್ಲಿ ನವಿಲುಗಳು ನೋಡಿ ಎಷ್ಟಿದೆ ನೋಡಿ ನೋಡಿ, ನವಿಲು ನೋಡಿ. ಹೆಣ್ಣವಿಲು, ಗಂಡು ನವಿಲು ತುಂಬ ಬರುತ್ತಂತೆ. ಬೆಳಗ್ಗೆನೇ ನೋಡ್ರಿ 6:30. ಸಣ್ಣದಾಗಿ ಮಳೆ ಬರ್ತಾ ಇದೆ ಬೆಳಗ್ಗೆ 6:30. ಬಾವಲಿಗಳು ಬಂದು ರಾತ್ರಿ ಎಲ್ಲ ಕಟ್ಟಿಂದಿ ಬಿಸಾಕತ್ತಂತೆ ಮಾವಿನಕಾಯಿನ ನೋಡಿ. ಎಷ್ಟು ಮಾವಿನಕಾಯಿ ವೇಸ್ಟ್ ಆಗಿದೆ ನೋಡಿ, ಬಾವಲಿಗಳು ಫುಲ್ಲು ತಿಂದು 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 ಹಾಕತ್ತಂತೆ. ಹಾಂ ನೋಡಿ, ನವಿಲುಗಳು ಬಂದು ಎಲ್ಲ ಹಾಳು ಮಾಡುತ್ತೆ ನೋಡಿ. ನೋಡಿ ನವಿಲು ನೋಡಿ, ಬಂದು ಗಿಡಗಳೆಲ್ಲ ಹಾಳು ಮಾಡುತ್ತೆ ನೋಡಿ. ನಮ್ಮ ಸೋನು ಓಡ್ಸಕ್ಕೋದ ನವಿಲ್ನ. ಇಲ್ಲ ನಾನು ಒಳಗೆ ಹೋಗ. ನೋಡಿ ಎಷ್ಟು ಸಣ್ಣ ಬಳ್ಳಿಲಿ ಸೌತೆಕಾಯಿ ಹಾಕಿದೆ ನೋಡಿ. ಅದಕ್ಕೆ ನಮ್ಮ ಚಿಕ್ಕಮ್ಮ ಈಗ ಮುಚ್ಚಿಟ್ಟಿದ್ದಾರೆ ಅದನ್ನ ನೋಡಿ. ಇವರು ಬರೇ ಗೊಬ್ಬರ ಹಾಕಿ ಬೆಳೆಸೋದು, ಇದೆಲ್ಲ ಹಾಕಲ್ಲ, ಔಷಧಿ ಗಿಷ್ಟಿ ಏನೂ ಹೊಡೆಯಲ್ಲ. ಹಾಗಾಗಿ ಇಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಕೊಡಿ ಕೊಡಿ, ನಮಗೆ ತರಕಾರಿ ಕೊಡಿ ಅಂತಾರೆ. ಯಾಕಂದರೆ ಬರೇ ಗೊಬ್ಬರ ಹಾಕಿ, ಸಗಣಿ ಗೊಬ್ಬರನೇ ಹಾಕಿ ಬೆಳೆಸ್ತಾ ಇರೋದು. ಇಲ್ಲಿಂದು ಬೆಂಡೆಕಾಯಿನೇ ನೋಡಿ ಬೇರೆ ಥರ ಇರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಂದು ಬೆಂಡೆಕಾಯಿಗೆ ರೇಟು, ಕೆಜಿಗೆ ಜಾಸ್ತಿ ಅಂದರೆ ಒಂದು 10 ಬೆಂಡೆಕಾಯಿ ಈ ಥರ ತೊಗೊಳ್ಳೋದಂತೆ. 10 ಬೆಂಡೆಕಾಯಿ ಕೊಡಿ, 5 ಬೆಂಡೆಕಾಯಿ ಕೊಡಿ, ಆ ಲೆಕ್ಕ ಎಲ್ಲ ಹಾಕಿದ್ದಾರೆ ಪ್ರತಿಯೊಂದು ನೋಡಿ. ಒಂದೇ ಲೆಕ್ಕ ಎಲ್ಲ ಅಂದ್ರಲ್ಲಿ ಬಿಟ್ಟಿದೆ ನೋಡಿ. ಚಿಕ್ಕಮ್ಮ ಚಿಕ್ಕಮ್ಮ ಕಾರಣ ಇಲ್ಲೆಲ್ಲ ಬೆಳೆದಿದೆ. ಹಾಂ ನಂಗೆ ಬೇಡ.
ಫೋಟೋಗ ನೆನೆ ತೆಗ್ದೆ. ನೋಡಿ ಚಿಕ್ಕಪ್ಪ, ಫೋಟೋ ತೆಗಿಯೋದಕ್ಕೆ ನಿನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ. ನೋಡಿ ಇದು ಚುರುಕು ಮೆಣಸಿನ್ಕಾಯಿ, ಚುರುಕು ಮೆಣಸಿನ್ಕಾಯಿ ನೋಡಿ, ತುಂಬ ಖಾರ ಇರುತ್ತೆ, ತುಂಬ ಒಳ್ಳೆಯದು ಇದು ಮೆಣಸಿನ್ಕಾಯಿ. ಬೀಜ ಅಷ್ಟು ಬರಲ್ಲ, ಹಾಗಾಗಿ ತುಂಬ ಒಳ್ಳೆಯದು ನೋಡಿ. ಮೆಣಸಿನ್ಕಾಯಿನ ಎಷ್ಟೊಂದು ಆಗಿದೆಯಲ್ಲ ಚಿಕ್ಕಮ್ಮ. ಹೌದಾ, ಇದು ಬೆಂಡೆ ಅಲ್ಲ, ನೀವು ಬೀಜಕ್ಕೆ ಬಿಟ್ಟಿದ್ದೀರಾ? ಇದು ಅಲ್ಸಂದೆ ನೋಡಿ, ಅಲ್ಸಂದೆ ಇದು ನೋಡಿ, ಇದು ಗೆಣಸು ಪಡವಲ್ಕಾಯಿ ನೋಡಿ, ಇದು ಹೋಗಿದೆ ನೋಡಿ. ನೋಡಿ ಇದೆಲ್ಲ ಬೆಂಡೆಕಾಯಿ, ಅವರು ಬೀಜ ಹಾಕಿರೋದು, ಬೀಜ ಹಾಕಿ ಈ ಥರ ಸ್ವಲ್ಪ ದೊಡ್ಡ ಸಸಿ ಆದಮೇಲೆ ಬೇರೆ ಬೇರೆ ಕಡೆ ನೆಡ್ತಾರೆ. ಇಲ್ಲಿ ನೋಡಿ ಹೀರೆಕಾಯಿ, ಇದು ಬೀಜಕ್ಕೆ ಬಿಟ್ಟಿದ್ದಾರೆ. ಅದು ಎಲ್ಲಿದೆ ಏನಂತ ಹುಡುಕ್ಬೇಕಲ್ವ ಚಿಕ್ಕಮ್ಮ. ಇಲ್ಲೂ ನೋಡಿ, ಇಲ್ಲಿ ಇಲ್ಲಿ ಒಳಗೊಂದಿದೆ ಚಿಕ್ಕಮ್ಮ, ಇಲ್ಲೊಂದಿದೆ. ತೆಗಿಯೋದಾ? ಇಲ್ಲಿ ಒಳಗಿದೆ ಒಂದು ನೋಡಿ, ನೀವು ತೆಗಿತೀರಾ? ಇದು ಹೇಳ್ತಲ್ಲ ದೀದಿ, ಅಲ್ಲ ಒಳ ಕೆಳಗೆ ಬಲ್ತಿದೆ ಅನ್ಸುತ್ತೆ ಅಲ್ವಾ. ಇದನ್ನ ಹಾಗೆ ನೋಡು, ಬಿಟ್ಟು ಬಿಟ್ಟದ್ದು. ಮಧ್ಯಾಹ್ನ ಸಿಗ್ತದೆ ಅದು ಹೇಳ್ತೇನ ಇರ್ಲ. ನೀವು ತಿಂತೀರಾ? ನೋಡಿ ಇದು ಬಾದಾಮಿ, ಇದರೊಳಗಡೆ ಬಾದಾಮಿ ಇರುತ್ತೆ, ಇಲ್ಲಿ ಹಣ್ಣಾಗಿರುತ್ತೆ. ಹಣ್ಣು ಒಂದು ಕಾಣಿಸ್ತಿಲ್ಲ ನನಗೆ, ಹಣ್ಣು ತುಂಬ ಇಷ್ಟ, ಗೇರಣ್ಣು ಚಿಕ್ಕಪ್ಪನ ಕೇಳಬೇಕು. ಹೀಗಿರುತ್ತೆ ನೋಡಿ, ಅಲ್ಲಿದೆ ಚಿಕ್ಕಪ್ಪನಿಗೆ ಹೇಳಬೇಕು. ತುಳಸಿ ಗಿಡಗಳು ನೋಡಿ ಸೈಡಲ್ಲೇ ಎಷ್ಟು ಹೇಗೆ ಬಿಟ್ಟಿದೆ, ನಾವಲ್ಲಿ ಹಾಕಿದ್ರೂ ಬರಲ್ಲ ನಮಗೆ. ಇಲ್ಲಿ ದೊಡ್ಡ ನಿಂಬೆಹಣ್ಣು ಮರ ಇತ್ತು, ಏನಕ್ಕಪ್ಪ ನೀರಿಲ್ಲದೆ ಒಣಗೋಗಿದೆಯೋ ಏನೋ. ನೋಡಿ ಸಣ್ಣ ಸಣ್ಣದ ನಿಂಬೆಹಣ್ಣು ಕಾಣಿಸ್ತಾ ಇದೆ, ಬಿಸಿಲಿಗೆ ಒಣಗೋಗಿದೆ ನೋಡಿ.
ನೋಡಿ ಎಲ್ಲ ಬಂದು ಈಗ ತಿನ್ಬಿಟ್ಟು ಬಿಸಾಕತ್ತಂತೆ ಬಾವಲಿ ಎಲ್ಲ ನೋಡಿ. ಇದು ಇದರೊಳಗಡೆ ಗೋಡಂಬಿ ಇರುತ್ತೆ. ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ. ನೋಡಿ ಚಿಕ್ಕಪ್ಪ ನನಗೆ ಪಪ್ಪಾಯ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಪಪ್ಪಾಯ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಡೆ 100 ರೂಪಾಯಿ 100 ರೂಪಾಯಿ ಅದಕ್ಕೆ. ಹಾಂ, ಕೆಜಿ 30-40. ಇಲ್ಲಿ ಚಿಕಮ್ ಕೆಜಿ 40-30. ಎಷ್ಟು ಫ್ರೆಶ್ ಆಗಿದೆ ನೋಡಿ, 10-10 ರೂಪಾಯಿ ಕಟ್ಟಂತೆ. ನಂಬರ್ 1 ಸ್ಟಾರ್ಟ್. ನಾನ್ ಗೆದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರು. ನೀನು ಎದ್ದು ಒಂಟಿ ಮಾಡಿದ್ರಲ್ಲ. ವಾವ್, ನಂಬರ್ 1, 2, 3. ಈ ಕಡೆ ಎಲ್ಲ ಇದೆಲ್ಲ ಹಣ್ಣಾಗಿದೆ ಚಿಕ್ಕಪ್ಪ. ಚಿಕ್ಕಪ್ಪ ನಿಮ್ಮ ಕೈ ನೋವು ಬರುತ್ತೆ. ನೆಕ್ಸ್ಟ್ ಟೈಮ್ ಇವ್ರು ಕೆಲಸದವ್ರನ್ನ ಕರೆಯೋದು ಬೇಡ ಚಿಕ್ಕಪ್ಪ, ಸರಿ ಇಲ್ಲ. ಇಷ್ಟು ಕಿತ್ವೀಗ ನೋಡಿ, ಇಷ್ಟು ಇಲ್ಲಿಷ್ಟು ಇಷ್ಟು ಕಿತ್ತಿದ್ ನಾವಿವಾಗ. ಸುಸ್ತಾಯ್ತು, ಇನ್ನೂ ಇದೆ. ಬಿಸಿಲಿಗೆ ಒಣಗುತ್ತೆ ಅಂತ. ಹ್ಞೂ, ಇನ್ನೂ ಚಿಕ್ಕಪ್ಪ ಕೇಳ್ತಾ ಇದ್ದಾರೆ. ಇಲ್ಲಿ ಹಸುಗಳಿಗೆಲ್ಲ ಅಂಥೇಳಿ ಹೊರಗಡೆ ನೀರಿಟ್ಟಿರ್ತಾರೆ. ಬೇರೆ ಬೇರೆ ನಮ್ಮ ಚಿಕ್ಕಮ್ಮವ್ರ ಮನೇಲಿ ಹಸು ಇಲ್ಲ, ಬೇರೆಯವ್ರ ಮನೇಲೆಲ್ಲ ಹಸು ಇದ್ದಿದ್ದು ಬರುತ್ತಲ್ಲ, ಅದಕ್ಕೆ ನೀರು ಅನ್ನ ಏನು ಉಳಿದಿರುತ್ತೆ ಅದನ್ನ ಇಡ್ತಾರೆ. ತಿರ್ಗಾ ಕೇಳ್ತಾ ಇದ್ದೀವಿ. ಇದಾದೊಂದು 10 ಕಿಲೋಮೀಟರ್ಸ್ ಬೇಕು. ಅದು ಇದು ಬೀಳಬಾರ್ದು ಅಂತ ಸೇಫ್ಟಿಗೋಸ್ಕರ ಇದು ಹಾಕಿರ್ತಾರೆ. ಏನಿಲ್ಲ, ಏನಿಲ್ಲ. ಅಲ್ಯೂಮಿನಿಯಂ ಬಿನ್ಗೆ, ಪ್ಲಾಸ್ಟಿಕ್ ಬಿನ್ಗೆ ಇರೋದು. ಬಾಯ್ ಬಾಯ್. ಮತ್ತೆ ನೋಡಿ, ಹಗ್ಗ ಅಲ್ಲ ಇದೇನು, ವೈರು ಹಗ್ಗ ಆದರೆ ಕಟ್ ಆಗ್ತಿರುತ್ತಲ್ಲ, ಹಗ್ಗ ಅಲ್ಲ ಇದು. ಮಳೆಗಾಲದಲ್ಲಂತೂ ಫುಲ್ ಇಲ್ಲಿವರೆಗೂ ನೀರಿರುತ್ತೆ.
ಈಗ ಬೇಸಿಗೆಗಾಲ ಸ್ವಲ್ಪ ಕಡಿಮೆ ಇದೆ. ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ ಈ ಬಾವಿ ನೀರು. ಎಷ್ಟು ಕೋಲ್ಡಾಗಿ ಎಷ್ಟು ಚೆನ್ನಾಗಿದೆ ನೀರು, ಒಳ್ಳೆ ಫ್ರಿಜ್ ನೀರು ಇದ್ದಂಗಿದೆ. ಬೀಗ ಹಾಕಿರ್ತಾರೆ, ಹಾಕ್ಲೊತ್ತು ತೆಗಿತಾರೆ, ಯಾಕಂದ್ರೆ ನಮ್ಮ ಸೇಫ್ಟಿ ನಾವಿದ್ರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ. ಈ ತವನ ಯಾಕೆ ಬಿಸಿ ಮಾಡ್ತಾ ಇದ್ದೀವಿ, ಕಪ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮಗೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.